ಕರ್ನಾಟಕ ರಾಜ್ಯ ಕಗ್ಗತ್ತಲಿನಲ್ಲಿ ಮುಳುಗುತ್ತೆ ಅನ್ನುವಂತ ಆತಂಕ ಶುರುವಾಗಿದೆ. ನೌಕರರು ಮುಷ್ಕರದ ನೋಟಿಸ್ ಕೊಟ್ಟು 11 ದಿನ ಕಳೆದರೂ ಕೂಡ ಸರ್ಕಾರ ತಲೆ ಕೆಡಿಸಿಕೊಂಡಿಲ್ಲ ಅಂತ ಆಕ್ರೋಶಗೊಂಡಿರುವಂತ ನೌಕರರು ಇದೆ 16 ರಿಂದ ಸಂಪೂರ್ಣವಾಗಿ ಕೆಲಸವನ್ನ ಸ್ಥಗಿತ ಮಾಡಿ ಕರುನಾಡನ್ನು ಕೂಡ ಕತ್ತಲೆಯಲ್ಲಿ ಕಾಲ ಕಳೆಯುವಂತೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ವೇತನ ಏರಿಕೆಗೆ ಕೆಪಿಟಿಸಿಎಲ್ ನೌಕರರು ಬಿಗಿಪಟ್ಟು. ಸರ್ಕಾರಕ್ಕೆ ನೀಡಿದ 14 ದಿನಗಳ ಗಡುವು ಮುಗಿಯುತ್ತಾ ಬಂತು. ಸುಮ್ಮನಿರುವ ಪ್ರಶ್ನೆಯೇ ಇಲ್ಲ, ಮುಷ್ಕರ ಶತಸಿದ್ಧ. ಸರ್ಕಾರಿ ನೌಕರರ ಮುಷ್ಕರದ ನಂತರ ಕೆಪಿಟಿಸಿಎಲ್ ನೌಕರರು ಸಹ ಸರ್ಕಾರಕ್ಕೆ ಕೆಲ ಬೇಡಿಕೆಗಳ ಈಡೇರಿಕೆಗೆ ಮನವಿಯನ್ನ ಮಾಡಿದರು. ನಮ್ಮ ಪೇ ಸ್ಕೇಲ್ ಹೈಕ್ ಮಾಡಬೇಕು ಅಂತ ಹೇಳಿ ಕೆಪಿಟಿಸಿಎಲ್ ನೌಕರರು ಮುಷ್ಕರಕ್ಕೆ ನಿರ್ಧರಿಸಿದ್ದಾರೆ. ನೌಕರರು 25% ಸಂಬಳ ಏರಿಕೆ ಒತ್ತಾಯಿಸ್ತಾ ಇದ್ದಾರೆ. ಅಲ್ಲದೆ ಸಂಬಳ ಏರಿಕೆ ಮಾಡದಿದ್ರೆ ಕೆಲಸ ನಿಲ್ಲಿಸಿ ಮುಷ್ಕರ ನಡೆಸೋಕು ತೀರ್ಮಾನಿಸಿದಂತ ನೌಕರರು ಈ ಬಗ್ಗೆ ಮುಷ್ಕರದ ನೋಟಿಸ್ ಅನ್ನು ಸಹ ನೀಡಿದ್ದಾರೆ. ನೋಟಿಸ್ ನೀಡಿ 14 ದಿನಗಳ ಎಚ್ಚರಿಕೆಯ ಗಡುವು ನೀಡಿದ್ರು ಸರ್ಕಾರ ಚಕಾರವೆತ್ತುತ್ತಿಲ್ಲ. ಈಗಲಾದರೂ ನಮ್ಮ ಬೇಡಿಕೆ ಈಡೇರಿಸಿಲ್ಲ, ನಮ್ಮ ಮುಷ್ಕರದ ಎಫೆಕ್ಟ್ ಎದುರಿಸಿ ಎಂದು ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಮುಖ್ಯ ಬೇಡಿಕೆ, ನಮ್ಮ ವೇತನ ಪ್ರಶ್ನೆ 22% ನಮ್ಮ ಬೇಡಿಕೆ ಇದು, ಆ ಬೇಡಿಕೆ ಹಾಕಬೇಕು. ಮತ್ತೆ ನಮ್ದು 7528 ಜನ ನಮ್ಮ ನೌಕರರು 1/4/2003 ಅಪಾಯಿಂಟ್ ಆದರು, ಅವ್ರಿಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಆಗಬೇಕು. ಮತ್ತೆ ನಮ್ದು ವರ್ಕ್ ಲೋಡ್ ಆಚ್ ಇದೆ. ಮತ್ತೆ ಸ್ಯಾನಿಟರಿ ವರ್ಕರ್ ಸುಮಾರು 25 ವರ್ಷ ಆಯ್ತು. ಇವತ್ತು BBMP ನಲ್ಲಿ ಇರುವಂತ ಕಾರಣ ನಿವಸಂತ ಸ್ಯಾನಿಟರಿ ವರ್ಕರ್ಸ್ ನ ಕನ್ಫರ್ಮ್ ಮಾಡಿದ್ರೆ, ಆದ್ರೆ ನಮ್ಮಲ್ಲಿ 25 ವರ್ಷದಿಂದ ಕಾರಣ ನಿವಸಂತ ನಮ್ಮ ಸ್ವೀಪರ್ಸ್ ನ ಪರ್ಮನೆನ್ಸಿ ಆಗಬೇಕು ಅಂತ ನಮ್ಮ ಬೇಡಿಕೆ. ಏಪ್ರಿಲ್ 1 ರಿಂದ ಸಾಮೂಹಿಕ ರಜೆ ಹಾಕಿ ನೌಕರರು ಪ್ರತಿಭಟನೆ. 1 ದಿನ ಮುಷ್ಕರವಾದ್ರೆ 1,000 ಕೋಟಿಯಷ್ಟು ನಷ್ಟ. ಗ್ರಾಹಕರಿಗೆ ತೊಂದರೆಯಾದ್ರೆ ಸರ್ಕಾರವೇ ನೇರ ಹೊಣೆ. ಇನ್ನು ಮಾರ್ಚ್ 16ರಂದೇ ಇಡೀ ರಾಜ್ಯದ ಎಲ್ಲಾ ವಿದ್ಯುತ್ ಉತ್ಪಾದನಾ ಘಟಕದಲ್ಲಿ ಕೆಲಸ ಸ್ಥಗಿತ ಮಾಡಿ ಸಾಮೂಹಿಕ ರಜೆ ಹಾಕೋದಾಗಿ ಘೋಷಿಸಿರೋ ಕೆಪಿಟಿಸಿಎಲ್ ನೌಕರರು ಸರ್ಕಾರಕ್ಕೆ ತಮ್ಮ ತಾಕತ್ತು ಪ್ರದರ್ಶನಕ್ಕೆ ಇಳಿಸ್ತಾ ಇದ್ದಾರೆ. ವೇತನ ಪರಿಷ್ಕರಣೆಗೆ ಡಿಮ್ಯಾಂಡ್ ಇಟ್ಟಿರೋ ನೌಕರರನ್ನ ಸರ್ಕಾರ ಸ್ಪಂದಿಸದ ಹಿನ್ನೆಲೆ ಮುಷ್ಕರ ಅನಿವಾರ್ಯ ಎನ್ನುತ್ತಿದ್ದಾರೆ ನೌಕರರು. 1 ದಿನ ಮುಷ್ಕರವಾದ್ರೆ 1,000 ಕೋಟಿಯಷ್ಟು ನಷ್ಟ ಸಂಭವಿಸುತ್ತೆ. ರಾಜ್ಯದ ಎಲ್ಲಾ ಕಾರ್ಖಾನೆಗಳು ಬಂದ್ ಆಗಿ ಎಲ್ಲಾ ಕಾರ್ಯಕಲಾಪಗಳು ಸ್ಥಗಿತವಾಗುವ ಭೀತಿ ಈಗ ಎದುರಾಗಿದೆ. ಕೂಡಲೇ ನಮ್ಮ ಬೇಡಿಕೆ ಈಡೇರಬೇಕು, ಇಲ್ಲದಿದ್ರೆ ನಮ್ಮನ್ನ ಎದುರಿಸಿ ಎಂದು ಸವಾಲು ಹಾಕಿದ್ದಾರೆ. ನಾವು ಮುಷ್ಕರ ಮಾಡ್ತೀವಿ ಅಂತ ಹೇಳ್ಬಿಟ್ಟು 2/3/2023 ನಮ್ಮ ಏನೊಂದು ಲೇಬರ್ ಆಕ್ಟ್ ಅಡಿನಲ್ಲಿ ನೋಟಿಸ್ನ ಜಾರಿಗೆ ಮಾಡಿದ್ದೀವಿ. ಈ ಮುಷ್ಕರನ ನಾಳೆ 16ನೇ ತಾರೀಕಿಂದ ರಾಜ್ಯಾದ್ಯಂತ ಎಲ್ಲ ಎಸ್ಕಾಮ್ಸ್ ಮತ್ತು ಕೆಪಿಟಿಸಿ ಮುಷ್ಕರ ನಡೀತಿದೆ. ಎಷ್ಟು ಜನ ನೌಕರರು? 60,000 ಜನ ನೌಕರರು ಇದ್ದಾರೆ ರಾಜ್ಯವ್ಯಾಪಿ. ನಮ್ಮ ಒಂದು ಬೇಡಿಕೆ 1 ವರ್ಷದಿಂದ ಈಡೇರಿಸಿಲ್ಲ ಸರ್ಕಾರ. 1 ವರ್ಷದಿಂದ ನಾವು ಇವತ್ತು ಸಹ ಕಾಯ್ತಾ ಇದ್ದೀವಿ. ಸರ್ಕಾರ ಮ್ಯಾನೇಜ್ಮೆಂಟ್ 22% ಬೋರ್ಡ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಆಗಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಬೋರ್ಡ್ ಮೀಟಿಂಗ್ ಅಲ್ಲಿ ಆದಂತ ಅಪ್ರೂವಲ್ ಇದುವರೆಗೂ ಜಾರಿಗೆ ಆಗಿಲ್ಲ. ಆದ್ರಿಂದ ನಮ್ಮ ಸಮಸ್ತ ನೌಕರರು ಮತ್ತೆ ನಿವೃತ್ತಿ ನೌಕರರು ಎಲ್ಲರೂ ಸೇರಿ 16ನೇ ತಾರೀಕಿಂದ ಮುಷ್ಕರ ಅನಿರ್ದಿಷ್ಟವಾದನ್ನು ಮಾಡ್ತೀವಿ. ಪ್ರತಿಭಟನೆ ನಾವು ಯಾವುದೇ ಕಾರಣಕ್ಕೂ ಧಿಕ್ಕಾರ ಕೂಗಲ್ಲ, ಘೋಷಣೆ ಕೂಗಲ್ಲ, ಮೆರವಣಿಗೆ ಮಾಡುವುದಿಲ್ಲ. ನಾವೆಲ್ಲರೂ ಸಾಮೂಹಿಕವಾಗಿ ರಜಾ ಹಾಕಿ ಮನೆಯಲ್ಲಿರ್ತೀವಿ. ನೌಕರರಂತೂ ಕಡೆಯ ತೀರ್ಮಾನ ಮಾಡಿದಂತೆ ಕಂಡು ಬರ್ತಾ ಇದೆ. ನಮ್ಮ ಬೇಡಿಕೆ ಬಗ್ಗೆ ಸರ್ಕಾರ ಮಾತನಾಡ್ತಾ ಇಲ್ಲ. ನಾವು ಸುಮ್ಮನೆ ಬಿಟ್ರೆ ನಮ್ಮ ಬೇಡಿಕೆ ಈಡೇರಲ್ಲ. ಮುಷ್ಕರದ ಮೂಲಕ ಎಲ್ಲಾ ಕೆಲಸ ಬಂದ್ ಮಾಡಿ ಕಡೆಯ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಾ ಇದ್ದಾರೆ. ಕೂಡಲೇ ಈ ಬಗ್ಗೆ ಸರ್ಕಾರ ತೀರ್ಮಾನಿಸುತ್ತಾ ಏನಾದರೂ ಕ್ರಮಕ್ಕೆ ಮುಂದಾಗುತ್ತಾ ಕಾದು ನೋಡಬೇಕು. ಪಲ್ಲವಿ, News 1 ಬೆಂಗಳೂರು.